ಎಲ್ರಿಗೂ ನಮಸ್ಕಾರ, ನಟರಾಜ್ ಮಾತಾಡ್ತಾ ಇದ್ದೀನಿ. ಇದರಲ್ಲಿ ನಮ್ಮ ಇಡೀ ಟೀಮ್ ಪದವಿ ಪೂರ್ವದ ಮೇಸ್ಟರ್ ಆಗಿ ನಾನು ಇದರಲ್ಲಿ ಪರ್ಫಾರ್ಮ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಅನ್ಸೋದೇನಪ್ಪ ಅಂತ ಹೇಳಿದ್ರೆ, ಈ ಫ್ರೆಂಡ್ಶಿಪ್ ಬಗ್ಗೆ ಇರುವ ಎಲ್ಲ ಎಮೋಷನ್ಸ್ಗಳನ್ನು ಹ್ಯೂಮರ್ ಮೂಲಕ ಅದರ ಜೊತೆಗೆ ನಮಗೆ ಒಂದಷ್ಟು ಪಾಯಿಂಟ್ಗಳಲ್ಲಿ ಕನೆಕ್ಟ್ ಮಾಡುವಂತಹ ಪಾಯಿಂಟ್ನ ಇದರೊಳಗಡೆ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಅಂದರೆ ಎಲ್ಲರ ಲೈಫ್ ಒಳಗಡೆನು ಒಂದು ಟೀಮ್ ಬಂದು ಹೋಗಿರುತ್ತೆ. ಅಂದರೆ ಇಬ್ಬರು ಈಗ ಆಗಿರ್ಬೋದು, ಅಥವಾ 5 ಜನ ಆಗಿರ್ಬೋದು, 3 ಜನ ಆಗಿರ್ಬೋದು, 15 ಜನರು ಫ್ರೆಂಡ್ಸ್ ಬಂದೋಗಿರ್ತಾರೆ. ಆ ಬಂದಿರೋದನ್ನ ಮತ್ತೆ ಮತ್ತೆ ನಮಗೆ ರೀಕಾಲ್ ಮಾಡಿಕೊಡುವಂಥದ್ದು ಸಿನಿಮಾ ಪದವಿ ಪೂರ್ವ. ನನಗೆ ತುಂಬ ಖುಷಿ ಆಯಿತು. ಇತ್ತೀಚಿನ ದಿನಗಳಲ್ಲಿ ನೋಡಿದಂಥ ದಿ ಬೆಸ್ಟ್ ಸಿನಿಮಾ ಇದು. ಲಿಟ್ರಲಿ ನನಗೇನಂದರೆ ವರ್ಷದ ಕಟ್ಟಕಡೆಯ ಅದ್ಭುತ ಸಿನಿಮಾ ಅಂತ ನಾನು ಫಸ್ಟ್ ಡೇ ಅಂದರೆ ವರ್ಷದ ಫಸ್ಟಲ್ಲಿ ಬಂದಿರುವಂಥ ದಿ ಬೆಸ್ಟ್ ಸಿನಿಮಾ ಇದು. ಇಲ್ಲಿಂದ ಶುರುವಾಗ್ತಾ ಇದೆ. ಮತ್ತು ಇನ್ನೊಂದು ನನಗೆ ಖುಷಿಯಾಗಿದೆ ಅಂದರೆ, ನನಗೆ ಪ್ರೇಮಲೋಕ ಇವೆಲ್ಲ ಒಂದಷ್ಟು ಹಿಟ್ಗಳಾಯ್ತಲ್ಲ, ಆ ಥರ ಇದಾಗುತ್ತೆ ಸರ್. ಲಿಟ್ರಲಿ ನಿಜ ಖುಷಿ ಆಗತ್ತೆ. ಇವ್ರ ಮನೆ ಹತ್ರ ಬರೀ ನಾಟಿ ಕೋಳಿ ಸಾಕಿ ವರ್ಷಕ್ಕೆ 6 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಿದ್ದಾರೆ. ನೀವು ಕಲಿಬೇಕ ಇವರಿಂದ. ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಹರಿಪ್ರಸಾದ್ ಸರ್, ಸರ್ ದಯವಿಟ್ಟು ಬರ್ಬೇಕು ಸರ್. ನನಗೆ ಈ ಸಿನಿಮಾದಲ್ಲಿ ಪರ್ಫಾರ್ಮ್ ಮಾಡಿದ್ದೀನಿ ಅನ್ನೋದು ಬಿಟ್ಟು ನನಗೆ ಎಮೋಷನಲ್ ಕನೆಕ್ಟ್ ಆದಂತಹದ್ದು. ಯಾಕಂದ್ರೆ ನಮ್ಮ ಜೀವನದಲ್ಲಿ ಒಂದಷ್ಟು ಜನ ಫ್ರೆಂಡ್ಸ್ಗಳನ್ನ ನಾವು ನೋಡ್ಬಿಟ್ಟಿದೀವಿ. ಅಂದ್ರೆ ಈ ಟೈಮಲ್ಲಿ ನಡೆದಂತಹ ಘಟನೆಗಳಾಗಿರ್ಬೋದು, ಆಮೇಲೆ ಆ ಸ್ಕೂಲಲ್ಲಿ ರಿಸಲ್ಟ್ ನ ಚೀಟಿ ಒಳಗಡೆ ಬರ್ಕೊಡುವಂಥದ್ದು, 90s ಅಲ್ಲಿನ ಲಿಟ್ರಲಿ ಇನ್ ಡೀಟೇಲ್ ಆಗಿ ವರ್ಕ್ ಮಾಡಿ ಅದ್ರ ಜೊತೆಗೆ ಎಲ್ಲ ಕ್ಯಾರೆಕ್ಟರ್ಗಳನ್ನ ಇಷ್ಟು ಜನ ಮಿನಿಮಮ್ ಏನಿಲ್ಲ ಅಂತ ಹೇಳಿದ್ರು ಒಂದು 30 ಜನ ಪಾತ್ರಗಳಿದ್ದಾರೆ. 30 ಜನರನ್ನು ಅಷ್ಟೇ ನೀಟಾಗಿ ದುಡಿಸ್ಕೊಂಡು ಎಲ್ಲ ಕ್ಯಾರೆಕ್ಟರ್ಗೂ ಅಷ್ಟೇ ರೌಂಡ್ ಆಫ್ ಮಾಡುವಂಥದ್ದು ಬಹಳ ದೊಡ್ಡ ಕೆಲಸ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಲಿಟ್ರಲಿ ಇದೊಂದು ಮೊದಲನೇ ಸಿನಿಮಾ ಅಂತ ಹೇಳಕ್ಕೆ ಆಗಲ್ಲ. ಯಾಕಂದ್ರೆ ಅಷ್ಟು ದೊಡ್ಡ ಎಕ್ಸ್ಪೀರಿಯನ್ಸ್ ಇರುವ ಒಂದು ಗರಡಿಯಿಂದ ಬಂದಿರುವಂಥ ಸರ್. ಅದ್ರ ಜೊತೆಗೆ ತುಂಬ ಖುಷಿಯಾಗುತ್ತೆ ಈ ಸಿನಿಮಾ ನೋಡೋದಕ್ಕೆ. ಫಸ್ಟ್ ಆಫ್ ಆಲ್ ಬರುವಂತಹ ಹ್ಯೂಮರ್ ಪಾಯಿಂಟ್ ಆಗಿರ್ಬೋದು, ಅದನ್ನ ಬೇಕು ಅಂತ ಮಾಡಿದಲ್ಲೇ ಕ್ಯಾರೆಕ್ಟರ್ಗಳಿಗೆ ಮತ್ತೆ ಏನಂತೀವಿ ಸಿಚುಯೇಷನ್ ಜೊತೆಲಿ ಸೇರಿಸಿ ನಗಿಸುವಿಕೆ ಇದೆಯಲ್ಲ, ಅದು ಬಹಳ ಕಷ್ಟದ ಕೆಲಸ ಸರ್. ಅದನ್ನ ಅದ್ಭುತವಾಗಿ ಮಾಡಿದ್ದಾರೆ. ಅದೇ ರೀತಿ ಎಲ್ಲ ಪಾತ್ರಗಳನ್ನು ಅಷ್ಟೇ ಚೆಂದಾಗಿ ಸೆಕೆಂಡ್ ಹಾಫ್ ಒಳಗಡೆ ದುಡಿಸ್ಕೊಂಡಿದ್ದಾರೆ. ಅದ್ರ ಮೂಲಕ ಒಂದು ತುಂಬ ಚೆಂದ ಮೆಸೇಜ್ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ಎಲ್ಲ ಫ್ರೆಂಡ್ಶಿಪ್ಪು, ಆಮೇಲೆ ಎಲ್ಲ ನೀವು ಕಾಲೇಜ್ ಗ್ರೂಪ್ಗಳು ಏನಿದೆ, ಕಾಲೇಜ್ ಟೀಮ್ಗಳೇನಿದೆ, ಹಳೆ ವಿದ್ಯಾರ್ಥಿಗಳ ಸಂಘ ಆಗಿರ್ಬೋದು, ಹೊಸ ಫ್ರೆಂಡ್ಶಿಪ್ ಗ್ರೂಪ್ಗಳಾಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಎಲ್ಲ ಇರ್ತಾರಲ್ಲ, ಎಲ್ಲ ಇದ್ರೊಳಗಡೆನು ಇದನ್ನು ಶೇರ್ ಮಾಡಿ ದಯವಿಟ್ಟು. ತುಂಬ ಅದ್ಭುತವಾದ ಸಿನಿಮಾ ಪದವಿ ಪೂರ್ವ. ನಮ್ಮ ದಾವಣಗೆರೆ ಬೆಣ್ಣೆ ದೋಸೆ ನೋಡೋದಕ್ಕೆ ಹಂಗಿದ್ದಾರೆ. ಸಿನಿಮಾದಲ್ಲಿ ಭಾಳ ಕಡಕ್ ಆಗಿ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆಮೇಲೆ ಡೋಲಾ ಆಗಿರ್ಬೋದು, ಆಮೇಲೆ ಮಂದಾರ ಆಗಿರ್ಬೋದು, ಯಶ, ಅಂಜಲಿ, ಆಮೇಲೆ ಹರ್ಷ, ವಿಜಿ, ತುಂಬಾ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಎಲ್ಲರೂ. ನಂಗೆ ಲೋಹಿತಾಶ್ವರ್ ಸರ್ ಜೊತೆ ಪರ್ಫಾರ್ಮ್ ಮಾಡಕ್ಕೆ ಅವಕಾಶ ಮಾಡ್ಕೊಡೋದಕ್ಕೆ ಥ್ಯಾಂಕ್ ಯು ಸರ್. ಅಂತ ಅದ್ಭುತ ಪರ್ಫಾರ್ಮರ್ ಅವರು. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರೂ ನೋಡಿ ಈ ಸಿನಿಮಾನ ನೋಡಿ. ಯಾಕೆಂದ್ರೆ ನಾನು 100% ಹೇಳ್ತೀನಿ, ನೀವು ಎಂಜಾಯ್ ಮಾಡ್ತೀರಾ ಈ ಸಿನಿಮಾನ. ಕನ್ನಡದ ಒಂದು ಅದ್ಭುತವಾದಂಥ ಕಾಲೇಜ್ ಸಿನಿಮಾ ಇಲ್ಲಿ ತನಕ ಬಂದಿಲ್ಲ. ಪಿ ಯು ಸಿ ಬಗ್ಗೆ ಯಾವುದೇ ಸಿನಿಮಾನು ಬಂದಿಲ್ಲ. ನಾನು ಅಬ್ಸರ್ವ್ ಮಾಡಿರೋ ಹಾಗೆ ಪಿ ಯು ಸಿಯ ಬರೀ ಕಾಲೇಜ್ ಸಬ್ಜೆಕ್ಟ್ ಇಟ್ಕೊಂಡು ಯಾವ ಸಿನಿಮಾನು ಬಂದಿಲ್ಲ. ದಿಸ್ ಇಸ್ ಅ ಫಸ್ಟ್ ಸಿನಿಮಾ ಇನ್ ಕನ್ನಡ ಪಿ ಯು ಸಿ ಬಗ್ಗೆ ಬಂದಿರುವಂಥದ್ದು. ಫಸ್ಟ್ ಇಯರ್ ಪಿ ಯು ಸಿ, ಸೆಕೆಂಡ್ ಇಯರ್ ಪಿ ಯು ಸಿಲಿ ನಡೆಯುವ ಹಗ್ಗ ಜಗಾಟ, ಆ ಲೈಫು, ಆ ತಳಮಳ, ಆ ಲವ್, ಕಾಂಪೌಂಡ್ ಹಾಕೊಂಡು ಕೊಡುವ ಲವ್ ಲವ್ ಕೇಕ್ಗಳು, ಇವೆಲ್ಲದನ್ನು ತುಂಬ ಅದ್ಭುತವಾಗಿ ಕಣ್ಣು ಮುಂದೆ ಕಟ್ಕೊಟ್ಟಿದ್ದಾರೆ. ಹಾಗೆ ಪೋಷಕರ ಒಂದು ಜವಾಬ್ದಾರಿ ಕೂಡ ಏನೆಲ್ಲ ಇರುತ್ತೆ ಮತ್ತು ಹೇಗಿರಬೇಕು ಆ ಮೆಚುರಿಟಿ ಅನ್ನೋದನ್ನು ಕೂಡ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಎಲ್ಲರೂ ನೋಡಿ, ಕನ್ನಡ ಸಿನಿಮಾನ ಪ್ರೋತ್ಸಾಹಿಸಿ ಸಿನಿಮಾ ನೋಡಿ. ಯೋಗರಾಜರಿಗೆ ದೊಡ್ಡದೊಂದು ಜೈ, ಯೋಗರಾಜರಿಗೆ ಒಂದು ದೊಡ್ಡ ಜೈ, ಆಮೇಲೆ ರವಿ ಪ್ರಸಾದ್ ಸರ್ಗೂ ಒಂದು ದೊಡ್ಡ ಜೈ. ಅದ್ಭುತವಾದಂತಹ ಒಂದು ಪ್ರತಿಭೆನ ಕನ್ನಡ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಆಗುತ್ತೆ ಸಿನಿಮಾ. ಆಲ್ ದಿ ಬೆಸ್ಟ್ ಎಲ್ಲರಿಗೂ. ಗುಡ್ ಲಕ್, ನಮಸ್ಕಾರ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.